ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೈದನೇ ಆವೃತ್ತಿಯಲ್ಲಿ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಕ್ಕೆ ಸನಿಹದಲ್ಲಿದೆ ಹೀಗಾಗಿ ಸೆಣೆಸಾಟ ಮತ್ತಷ್ಟು ರೋಚಕವಾಗಿ ನಡೀತಾ ಇದ್ದು ಅಭಿಮಾನಿಗಳಿಗೆ ರೋಮಾಂಚನಕಾರಿ ಅನುಭವ ಇದೆ ಅದರಲ್ಲೂ ಬುಧವಾರ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳ ನಡುವಿನ ಪಂದ್ಯ ಈ ಆವೃತ್ತಿಯ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದಾಗಿದೆ ಕಡೆಯ ಹಂತದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ತಿರುಗಿ ಬಿದ್ದ ಕೋಲ್ಕತಾ ನೈಟ್ ರೈಡರ್ಸ್ ಗೆಲುವು ಸಾಧಿಸಿಬಿಡ್ತು ಎಂಬಂತಹ ಸಂದರ್ಭದಲ್ಲಿ ಎಡವಿ ಸೋಲು ಕಾಣಬೇಕಾಯಿತು ಈ ರೋಮಾಂಚನಕಾರಿ ಗೆಲುವಿನೊಂದಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಈ ಬಾರಿಯ ಆವೃತ್ತಿಯಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಎರಡನೇ ತಂಡವಾಗಿದೆ ಐಪಿಎಲ್ನಲ್ಲಿ ಇದೇ ಮೊದಲ ಬಾರಿಗೆ ಸ್ಪರ್ಧಿಸ್ತಾ ಇರುವ ಲಕ್ನೌ ಸೂಪರ್ ಜೈಂಟ್ಸ್ ತಂಡ ಟೂರ್ನಿಯ ಆರಂಭದಿಂದಲೂ ಅದ್ಭುತ ಪ್ರದರ್ಶನ ನೀಡಿಕೊಂಡು ಬಂದಿತ್ತು ಕೆಕೆಆರ್ ವಿರುದ್ದದ ಪಂದ್ಯದಲ್ಲಿ ರೋಚಕ ಗೆಲುವು ಸಾಧಿಸಿದ ಬಳಿಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮೆಂಟರ್ ಗೌತಮ್ ಗಂಭೀರ್ ಸಂಭ್ರಮಾಚರಣೆ ಕಂಡು ಅಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನೀಡಿದ್ದ ಇನ್ನೂರ ಹನ್ನೊಂದು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಕೆಕೆಆರ್ ಅಂತಿಮ ಹಂತದಲ್ಲಿ ಅದ್ಭುತ ಪ್ರದರ್ಶನ ನೀಡಿತು ಅದರಲ್ಲೂ ರಿಂಕು ಸಿಂಗ್ ಹಾಗೂ ಸುನಿಲ್ ನರಾಯ್ ಕೆಕೆಆರ್ ತಂಡವನ್ನು ಬಹುತೇಕ ಗೆಲುವಿನ ಸನಿಹಕ್ಕೆ ತಂದ್ ನಿಲ್ಲಿಸಿದ್ರು ಅಂತಿಮ ಓವರ್ನಲ್ಲಿ ಕೆಕೆಆರ್ ಇಪ್ಪತ್ತೊಂದು ರನ್ ಗಳಿಸುವ ಕಠಿಣ ಸವಾಲಿತ್ತು ಸ್ಟೋನಿಸ್ ಎಸೆದ ಈ ಅಂತಿಮ ಓವರ್ನ ಮೊದಲ ಎಸೆತವನ್ನು ಸ್ಟ್ರೈಕ್ನಲ್ಲಿದ್ದ ರಿಂಕು ಸಿಂಗ್ ಬೌಂಡರಿ ಕಟ್ಟಿದ್ರು ನಂತರದ ಎರಡು ಎಸೆತಗಳು ಸಿಕ್ಸರ್ಗೆ ಅಟ್ಟಲ್ಪಟ್ವು ಈ ಮೂಲಕ ಮೊದಲ ಮೂರು ಎಸೆತದಲ್ಲಿಯೇ ಹದಿನಾರು ರನ್ಗಳನ್ನು ಗಳಿಸಿತು ಕೆಕೆಆರ್ ಈಗ ಕೆಕೆಆರ್ಗೆ ಅಗತ್ಯವಿದ್ದ ರನ್ ಮೂರು ಎಸೆತಗಳಲ್ಲಿ ಕೇವಲ ಐದು ನಾಲ್ಕನೇ ಎಸೆತದಲ್ಲಿ ಮತ್ತೆರಡು ರನ್ಗಳು ಕೆಕೆಆರ್ಗೆ ಸೇರ್ಪಡೆಯಾಗಿತ್ತು ಹೀಗಾಗಿ ಗೆಲ್ಲಲು ಕೆಕೆಆರ್ ಎರಡು ಎಸೆತಗಳಲ್ಲಿ ಮೂರು ರನ್ಗಳನ್ನು ಗಳಿಸಬೇಕಾಗಿತ್ತು ಆಘಾತ ಅನುಭವಿಸಿದ ಕೆಕೆಆರ್ ಈಗ ಪಂದ್ಯಕ್ಕೆ ಮತ್ತೊಂದು ರೋಚಕ ತಿರುವು ದೊರೆಯಿತು ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾ ಇದ್ದ ರಿಂಕು ಸಿಂಗ್ ದೊಡ್ಡ ಹೊಡೆತವನ್ನ ಬಾರಿಸುವ ಯತ್ನದಲ್ಲಿ ವಿಫಲವಾದರು ಎವಿನ್ ಲೂಯಿಸ್ ಹಿಡಿದ ಅದ್ಭುತ ಕ್ಯಾಚ್ಗೆ ರಿಂಕು ವಿಕೆಟ್ ಒಪ್ಪಿಸಬೇಕಾಯಿತು ಕೊನೆಯ ಎಸೆತದಲ್ಲಿ ಮೂರು ರನ್ ಗಳಿಸುವ ಸವಾಲಿದ್ದಾಗ ಉಮೇಶ್ ಯಾದವ್ ಕ್ರೀಸ್ಗೆ ಇಳಿದಿದ್ರು ಈ ಎಸೆತದಲ್ಲಿ ಉಮೇಶ್ ಯಾದವ್ ಕ್ಲೀನ್ ಬೌಲ್ಡ್ ಆದರು ಈ ಮೂಲಕ ಕೆಕೆಆರ್ ಆಘಾತಕಾರಿ ಸೋಲು ಅನುಭವಿಸಿತು ಗೆಲುವಿನ ಸನಿಹಕ್ಕೆ ತಲುಪಿದ್ರೂ ಕೆಕೆಆರ್ಗೆ ಗೆಲುವಿನ ರುಚಿ ಅನುಭವಿಸಲು ಸಾಧ್ಯವಾಗಲಿಲ್ಲ ಸೋಲುವ ಹಂತಕ್ಕೆ ತಲುಪಿದ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಆಫ್ಗೆ ಈ ಮೂಲಕ ಎಂಟ್ರಿ ಪಡೆಯಿತು ಈ ಸಂದರ್ಭದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮೆಂಟರ್ ಗೌತಮ್ ಗಂಭೀರ್ ಆಕ್ರಮಣಕಾರಿಯಾಗಿ ಸಂಭ್ರಮಿಸುವ ಮೂಲಕ ಆಟದಲ್ಲಿ ತಮ್ಮ ತಲೀನತೆಯನ್ನು ವ್ಯಕ್ತಪಡಿಸಿದ್ರು ಗಂಭೀರ್ ಸಂಭ್ರಮಿಸಿದ ರೀತಿ ಕಂಡು ಅಭಿಮಾನಿಗಳಿಗೂ ಅಚ್ಚರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ನಾನಾ ರೀತಿಯಾಗಿ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ